ನಾನು ಮಿಸ್ ಮಾಡ್ಕೊಳ್ಳೆ ನನ್ನ ತಂದೆ ತಾಯಿನ ಅಲ್ವಾ, ಇನ್ಯಾರು ಮಿಸ್ ಮಾಡ್ಕೋತೀನಿ ನಾನು. ಅದು ಈಗ ಸದ್ಯಕ್ಕೆ ನನ್ನ ಹೆಂಡತಿ ಮಕ್ಕಳು ಕೂಡ ಅವರು ಬೇರೆ ಕಡೆ ಇದ್ದಾರೆ, ಅವರು ಈ ಗಲಾಟೆಲ್ಲಿ ಬೇಡ ಅವ್ರು ಬೇರೆ ಕಡೆ ಇರಲಿ ಅಂತಲೇ ಬಿಟ್ಟಿದ್ದೀನಿ ನಾನು. ಯಾಕಂದ್ರೆ ನಿನ್ನೆ ನಮ್ಮ ಹೆಂಡತಿ ನನ್ನ ಮಗಳದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ವಾ, ಸೊ ಅವರೆಲ್ಲ ಗೋವಾದಲ್ಲಿದ್ದಾರೆ, ಈಗ ಹೋಗಿ ಅವ್ರನ್ನ ಜಾಯ್ನ್ ಆಗ್ತೀನಿ ನಾನು. ಇಷ್ಟಲ್ಲಿ ಎಲ್ಲರಿಗೂ ಲವ್ ಸ್ಟೋರಿ ಬೇಕು. ಹಠ ಬಿಟ್ಟರೆ ನೀನೇ ಓದಿದ್ದೆ ನನಗೆ ಫಸ್ಟ್. ಯಾಕೆ ಬಿಟ್ರಿ ಸರ್ ಅಂತಲ್ವಾ, ಮತ್ತೆ ನಾನು ಹೆಂಗೆ ಬಿಡಲಿ ಹಠ, ಹಠ ಬಿಡೋದಕ್ಕೇನಿದೆ, ಯಾಕೆ ಬಿಡಬೇಕು ಎಲ್ಲ ಎರಡು ಸರಿ ಎರಡು ಇದು ತುಂಬ ಸರಿ ಪದೇ ಪದೇ ಹೇಳ್ತಾನೆ ಇದ್ದೀನಿ ನಾನು. ಏನು ಸೋಲ್ ಅಂದರೆ ಏನು, ಹೆಂಗೆ ದುಡ್ಡಿನ ದುಡ್ಡಿನ ಲೆಕ್ಕದಲ್ಲಿ ಸೋಲ್ ಹೇಳೋದು ಅಲ್ವಾ. ನೀನು ದುಡ್ಡಿನ ನೋಡಿ ಬದುಕವ್ರು, ನಾನು ದುಡ್ಡಿಗೋಸ್ಕರ ಬದುಕ್ತವ್ರು ಅಲ್ಲವೇ ಅಲ್ಲ. ಸೋಲ್ ಕೊಡೋಷ್ಟು ಅನುಭವ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ನನಗೆ ಅದು ಆ ಸೋಲ್ಗಳೇ ನನಗೆ ಅನುಭವ ಕೊಟ್ಟಿರೋದು. ಮತ್ತೆ ಮತ್ತೆ ಒಂದು ಸಿನಿಮಾ ಅದರ ಒಂದು ಏಕಾಂಗಿ ಅನ್ನೋದು ನಿಮ್ಮ ನಿಮ್ಮ ಪ್ರಕಾರ ಸೋಲ್ ಆದರೆ ನೆಕ್ಸ್ಟ್ ಮಲ್ಲ ಬಂದಿರೋ ಅದು ಏಕಾಂಗಿನೇ ಮಲ್ಲ ಬಂದಿರೋದು ದಾಖಲೆ ಮಾಡಿರೋದು. ಬಾಕ್ಸ್ ಆಫೀಸ್ ಕರೆಂಟ್ ಜೊತೆಗೆ ಜನಕ್ಕೆ ಸಿನಿಮಾ ಇಷ್ಟ ಆಗಿಲ್ಲ, ಏನು ಎರಡು ಗಂಟೆ ಸಿನಿಮಾ ಟೇಡ್ ನೋಟ ಆಚೆ ಬರ್ತೀವಿ, ಏ ಸಿನಿಮಾ ಇಷ್ಟ ಆಗಿಲ್ಲಪ್ಪ ಅನ್ನೋದೊಂದು ಅದೊಂದು ಅಂದರೆ ಬರೀ ಸೋಲು ಅಂದರೆ ಅದು ಕೂಡ ಆಗುತ್ತೆ, ಜನಕ್ಕೆ ಇಷ್ಟ ಆಗದೆ ಇರೋದು ಅನ್ನೋದೊಂದು ಜನಕ್ಕೆ ಅರ್ಥ ಆಗದಿರೋದು ಕೂಡ ಒಂದಿದೆ ನನ್ನ ಸಿನಿಮಾಗಳು ಅಲ್ಲ. ಇಷ್ಟ ಆಗದಿರೋದು ತುಂಬ ಕಡಿಮೆ, ಅರ್ಥ ಆಗದಿರೋದು. ಅರ್ಥ ಮಾಡ್ಕೋಬೇಕಾದ್ರೆ ನೀವು ಸ್ವಲ್ಪ ಮನಸ್ಸು ಕೊಡಲೇಬೇಕಲ್ವಾ. ಬರೀ ಒಂದೇ ಥರ ದೋಸೆ ತಿಂತಾಯಿದ್ರೆ ಹೆಂಗ್ರಿ ನೀವು, ಸ್ವಲ್ಪ ಬೇರೆ ರುಚಿನ ನೋಡಿ ಅಲ್ವಾ. ಯು ಶುಡ್ ಆಲ್ಸೋ ಚೇಂಜ್, ಪೀಪಲ್ ಆಲ್ಸೋ ಶುಡ್ ಸ್ಟಾರ್ಟ್ ಚೇಂಜಿಂಗ್ ಟು ವಾಚ್ ಫಿಲಿಮ್ಸ್. ಪ್ರಯತ್ನಗಳು ಮಾಡ್ತಾರೆ ಅಲ್ವಾ, ಪ್ರಯತ್ನಕ್ಕೆ ಯಾವಾಗ ಬೆಲೆ ಬರುತ್ತೆ ಅಂದರೆ ಅದಕ್ಕೊಂದು ಚಿಕ್ಕ ಗೌರವ ಕೊಡಬೇಕು ನೀವು. ಅದಕ್ಕೆ ಸ್ವಲ್ಪ ಬಿಟ್ಕೊಟ್ಟು ನೋಡಬೇಕು ಸಿನಿಮಾ. ರೆಗ್ಯುಲರ್ ಜೋನರ್ ಸಿನಿಮಾ ಓದ್ ತಕ್ಷಣ ಒಂದು ಟೈಟ್ಲ್ ಕಾರ್ಡ್ ಸ್ಟಾರ್ಟ್ ಆಗುತ್ತೆ, ಟೈಟ್ಲ್ ಕಾರ್ಡ್ ತಕ್ಷಣ ಇರೋ ಒಂದು 100 ಜನ ಹೊಡೆದಾಕ್ತಾನೆ, ಆಮೇಲೆ ಒಂದು ಹಾಡು ಬರುತ್ತೆ, ಒಂದು 4 ಹಾಡು ಈ ಥರ ಬರುತ್ತೆ, ಇಲ್ಲೊಂದು ಅಳ್ತಾರೆ ಇಲ್ಲೊಂದು ನಗ್ತಾರೆ, ಕ್ಲೈಮ್ಯಾಕ್ಸ್ ಇನ್ನೊಂದು ಅಷ್ಟೇ ಸೇರಿಸ್ಬಿಡ್ತೀರಿ. ಇದೇ ಸಿನಿಮಾ ನೋಡಿ ಅಭ್ಯಾಸ ಆಗೋಯ್ತು ನಿಮ್ಗಳಿಗೆ, ಬದಲಾಗಬೇಕಲ್ಲ ನೀವು ಕೂಡ. ಒಂದು ಮನಸ್ಸು ಮುಟ್ಟುವಂತ ಸಿನಿಮಾಗಳು ಮಾಡಬೇಕಲ್ಲ, ಮನಸ್ಸು ಒಳಗೆ ಎಷ್ಟು ಗೊಂದಲ ಇರುತ್ತೆ ಪ್ರತಿ ಮನುಷ್ಯನಿಗೆ ಅಲ್ವಾ, ಅದನ್ನ ನೋಡಬೇಕು. ಅದನ್ನ ಒಂದು ಸಿನಿಮಾದಲ್ಲಿ ತೆಗೆದಾಗ ನಿಮಗೆಲ್ಲ ತಾಕಕ್ಕೆ ಸ್ಟಾರ್ಟ್ ಆಗುತ್ತೆ, ಟಚ್ ಮಾಡುತ್ತೆ ಅದು. ಸೊ ಯು ಸ್ಟಾರ್ಟ್ ವಾಚಿಂಗ್ ಸೋ ಮೆನಿ ಫಿಲಿಮ್ಸ್ ಲೈಕ್ ದಟ್. ಇದು ಸಿನಿಮಾ ಅಂದ ತಕ್ಷಣ ಒಂದು ಎಕ್ಸಾಗ್ರೇಷನ್ ಪಾಯಿಂಟ್ ಅದು, ಎಕ್ಸಾಗ್ರೇಷನ್ ಜಾಸ್ತಿ ಹೋಗುತ್ತೆ, ಗ್ರಾಮರ್ ಬಿಟ್ಬಿಡ್ತೀವಿ ನಾವು. ಇವಾಗ ಈ ಸಿನಿಮಾ ಹೋಗಿ ನೋಡಿ ನೀವು, ಇದು ಪ್ರೇಮ್ಲೋಕ ಕಾಣಿಸುತ್ತೆ, ರಣಧಿರ ಕಾಣಿಸುತ್ತೆ, ಏಕಾಂಗಿ ಕಾಣಿಸುತ್ತೆ, ಪ್ರತಿಯೊಂದು ಕಾಣಿಸುತ್ತೆ ಈ ಸಿನಿಮಾದಲ್ಲಿ. ಒಂದು ಪೋಸ್ಟರ್ ನೋಡಿದ್ರೆ ನೀವು ಎಲ್ಲ ನನ್ನ ಪಿಕ್ಚರ್ ಹೆಸರುಗಳು ಹಾಕಿರ್ತೀನಿ, ಎಲ್ಲ ಪಿಕ್ಚರಲ್ಲಿ ಬಂದಿರೋ ನನ್ನ ಸೋಲೋ ಸಾಂಗ್ ಲೈನ್ಸ್ಗಳೆಲ್ಲ ಇದರಲ್ಲಿ ರೀರೆಕಾರ್ಡಿಂಗ್ ಮೂಲಕ ಬಳಸ್ಕೊಂಡಿರ್ತೀನಿ. ಅದು ಬರೀ ಲೈನಾಗಿ ನೀವು ನೋಡ್ಕೊಂಬಂದ್ಬಿಟ್ರೆ ಬರೀ ಹಾಡಾಗಿ ಕೇಳ್ಕೊಂಬಂದ್ರೆ ಅದು ಹಾಡಾಗಿ ಉಳ್ಕೊಂಬಿಡುತ್ತೆ, ಬಟ್ ಆ ಲೈನು ಆ ಸಿಚುವೇಶನ್ಗೆ ಅರ್ಥ ಮಾಡಿಸಿರುತ್ತೆ ಆ್ಯಕ್ಚುಲಾಗಿ. ಅದು ನೀವುಗಳು ಎಷ್ಟು ಜನ ಅರ್ಥ ಮಾಡ್ಕೋತೀರಿಂದ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅದು ಜನ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿಲ್ಲ, ನೀವು ಒಳ್ಳೆ ಸಿನಿಮಾ ಮಾಡಿಲ್ಲ ಅದನ್ನ ಒಪ್ಕೊಳ್ಳಿ. ಸರ್ ರವಿಚಂದ್ರನ್ ಸರ್ ಅಂದರೆ ಟ್ರೆಂಡ್ ಸೆಟ್ಟರ್, ಈಗ ಬರ್ಡೇಲ್ಲೂ ಟ್ರೆಂಡ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ, ಇಸ್ ದಿನ ಯಾವ ಸ್ಟಾರ್ಗಳು ಕರೋನಾ ಅದು ಇದು ಅಂತ ಬರ್ಡೇ ಆಚರಿಸ್ಕೊಂಡಿಲ್ಲ, ನೀವೇ ಫಸ್ಟ್ ಆಚರಿಸ್ಕೊಡ್ತಾರೆ ಸರ್? ಕರೋನಾ ಹೊರಟೋಯ್ತು ರೀ, ಅಲ್ಲೂ ಕೂಡ ಟ್ರೆಂಡ್ ಸೆಟ್ಟಿಂಗ್ ಮಾಡ್ತಾರೆ. ಅದೇನು ಟ್ರೆಂಡ್ ಸೆಟ್ ಇಲ್ಲ, ಕರೋನಾ ಹೊರಟೋಯ್ತು ಅಷ್ಟೇ, ಕರೋನಾ ಇಲ್ಲ ಇವಾಗ. ಅದರಿಂದ ಮಾಡ್ಕೊಂಡ್ರೆ ನಾವು ಕರೋನಾ ಇದ್ರೆ ಮಾಡ್ತಿರಲಿಲ್ಲ, ನೀವುಗಳು ಬರ್ತಿರಲಿಲ್ಲ ಅಲ್ವಾ. ಕರೋನಾ ಹೊರಟೋಯ್ತು, ಇದೇನು ಟ್ರೆಂಡ್ ಸೆಟ್ಟಿಂಗ್ ಅಲ್ಲ ಇದು. ಎಲ್ಲರಿಗೂ ಆಸೆ ಅಭಿಮಾನಿಗಳು, ನಾನು 4 ವರ್ಷ ಮಿಸ್ ಆಯಿತು. ಬೇಸಿಕಲಾಗಿ 60th ಇಯರ್ 61 ಇಯರ್ಸ್ ಅನ್ನೋದು ಮನುಷ್ಯನಿಗೆ ಇನ್ನೊಂದು ರೀಚ್ ಆಗ್ತದೆ, 60 ಇಸ್ ಅನದರ್ ಬಿಗಿನಿಂಗ್ ಅಂತ. ಸೊ ಅದಕ್ಕೋಸ್ಕರ ಯಾರನ್ನೂ ನಿಷ್ಠುರ ಮಾಡೋಕ್ಕೆ ರೆಡಿ ಇರಲಿಲ್ಲ ನಾನು, ಯಾಕಂದ್ರೆ 3 ವರ್ಷದಿಂದ ಅಭಿಮಾನಿಗಳು ಕಾಯ್ತಾನೆ ಇದ್ರು ಯಾವತ್ತರೂ ಸಹ ಮಾಡ್ತಾರೆ ಅಂತ. ಈ ಸರಿ ಅವ್ರಿಗೋಸ್ಕರನೇ ಮಾಡ್ತಿರೋದು, ಅವ್ರಿಗೋಸ್ಕರ ಯಾರೇ ಬಂದರೂ ಸರಿ ಬನ್ನಿರಪ್ಪ ಬನ್ನಿರಿ ಸರಿ ಬರ್ತಡೇ ಮಾಡ್ರಿ ಅಂತಲೇ ಮಾಡಿಸ್ಕೋತಾರೆ. ಅದರಿಂದ ಇಟ್ಸ್ ದಿಸ್ ಬರ್ತ್ಡೇ ಇಸ್ ದೇರ್ಸ್ ಆಲ್ ಬರ್ತ್ಡೇ ಆರ್ಸ್ ದೇರ್ಸ್ ನಾ ಇನ್ನೋ ಮೋರ್. ಇನ್ನು ನನ್ನ ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದ್ರೆ ನಿಮ್ಮಗಳು ಜವಾಬ್ದಾರಿ ಅಷ್ಟೇ.